ಬೆಳಗಾವಿಯಲ್ಲಿ ತಗ್ಗಿದ ಮಳೆಯ ಪ್ರಮಾಣ ಹಡಗಿನಾಳ ಗ್ರಾಮದ ಮನೆಗಳೆಲ್ಲ ಜಲಾವೃತಗೊಂಡಿದೆ ಕಟ್ಟೆ ಮೇಲೆ ದಿನ ಕಳಿತಾ ಇದ್ದಾರೆ ಗ್ರಾಮಸ್ಥರು ಗೋಕಾಕ್ ಜನರ ಗೋಳು ಕೇಳೋರೇ ಇಲ್ಲ ಎನ್ನುವಂತಾಗಿದೆ ಬೆಳಗಾವಿಯಲ್ಲಿ ಮಳೆ ಏನು ತಗ್ಗಿದೆ ಆದರೆ ನೀರು ಮಾತ್ರ ಹಾಗೆ ಇದೆ ಹಡಗಿನಾಳ ಗ್ರಾಮದ ಮನೆಗಳೆಲ್ಲ ಸಂಪೂರ್ಣ ಜಲಾವೃತಗೊಂಡಿದ್ದಾವೆ ಕಟ್ಟೆ ಮೇಲೆ ದಿನ ಕಳಿತಾ ಇದ್ದಾರೆ ಗ್ರಾಮಸ್ಥರು ಇನ್ನು ಆ ಸಂತ್ರಸ್ತರ ಜೊತೆ ನಮ್ಮ ರಿಪೋರ್ಟರ್ ಮಹಂತೇಶ್ ಮಾತನಾಡಿಸಿದ್ದಾರೆ ಅವರ ಸಮಸ್ಯೆ ಏನು ಅಂತ ಕೇಳಿದ್ದಾರೆ ನೋಡಿ ಕಳೆದ ಒಂದು ವಾರದಿಂದ ಸುರಿಯುತ್ತಿದ್ದ ಧಾರಾಕಾರ ಮಳೆಯ ಪ್ರಮಾಣ ತಗ್ಗಿದರೂ ಸಹ ನೆರೆ ನರ್ತನ ಮಾತ್ರ ನಿಂತಿಲ್ಲ ಅಂತಾನೆ ಹೇಳಬಹುದು ಏನು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಘಟಪ್ರಭಾ ನದಿ ಮೈದುಂಬಿ ಹರಿತಾ ಇದೆ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಹೀಗಾಗಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ನದಿ ಪಾತ್ರದ ಗ್ರಾಮಗಳಲ್ಲಿ ಪ್ರವಾಹ ಭೀತಿ ಎದುರಾಗಿರುವಂತದ್ದು ಗ್ರಾಮಕ್ಕೆ ಗ್ರಾಮವೇ ಈಗ ಜಲಾವೃತವಾಗಿರುವಂತದ್ದು ನಾವೀಗ ಸದ್ಯ ಹಡಿಗನಾಳ ಗ್ರಾಮದಲ್ಲಿ ಇದ್ದೀವಿ ನನ್ನ ಹಿಂಬದಿಯಲ್ಲಿ ನೀವು ನೋಡ್ತಾ ಇರಬಹುದು ಯಾವ ಪ್ರಮಾಣದಲ್ಲಿ ನೀರು ನುಗ್ಗಿ ಬರ್ತಾ ಇದೆ ಅಂತ ಗ್ರಾಮಕ್ಕೆ ಗ್ರಾಮವೇ ಜಲಾವೃತಗೊಂಡಿರುವಂತದ್ದು ಗ್ರಾಮದ ಮನೆಗಳೆಲ್ಲವೂ ಸಹ ಸಂಪೂರ್ಣವಾಗಿ ಜಲಾವೃತಗೊಂಡಿವೆ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಮನೆಯ ಭಾಗ ಮನೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಕೆಲವೊಂದಿಷ್ಟು ಜನ ಸುರಕ್ಷಿತ ಸ್ಥಳಕ್ಕೆ ತೆರಳಿದರೆ ಮನೆಗೆ ಬೀಗ ಹಾಕಿಕೊಂಡು ಸುರಕ್ಷಿತ ಸ್ಥಳಕ್ಕೆ ತೆರಳಿದರೆ ಇನ್ನೂ ಹಲವರು ಯಾವುದೇ ರೀತಿ ಪರಿಹಾರ ಕೇಂದ್ರವನ್ನು ತೆರೆದಿಲ್ಲ ನಮಗೆ ಕಾಳಜಿ ಕೇಂದ್ರಗಳನ್ನು ತೆರೆದಿಲ್ಲ ಅಂತ ಆರೋಪಿಸುತ್ತಿದ್ದಾರೆ ಅಷ್ಟೇ ಅಲ್ಲದೆ ಏನು ಮನೆಯ ಕಟ್ಟೆಯ ಮೇಲೆ ಕುಳಿತು ದಿನಗಳನ್ನು ಕಳೆತಾ ಇದ್ದಾರೆ ಅಂತಲೇ ಹೇಳಬಹುದು ಯಾಕಂದ್ರೆ ಇವರಿಗೆ ಯಾವುದೇ ರೀತಿ ವ್ಯವಸ್ಥೆಯನ್ನು ಕಲ್ಪಿಸಿಲ್ಲ ಅಂತ ಗ್ರಾಮಸ್ಥರು ಆರೋಪಿಸ್ತಾ ಇದ್ದಾರೆ ಹಾಗಾದ್ರೆ ಈ ಬಗ್ಗೆ ಅವರು ಏನು ಹೇಳ್ತಾರೆ ಅವರನ್ನೇ ಕೇಳೋಣ ಯಾಕಂದ್ರೆ ಅವರು ಇಲ್ಲೇ ಕುಂತಾರೆ ಏನು ನಿಮಗೆ ವ್ಯವಸ್ಥೆ ಮಾಡಿಲ್ಲ ಏನು ವ್ಯವಸ್ಥೆ ಇದ್ರೆ ನಾವು ಇದ್ದದ್ದು ನಮ್ಮ ಮನೆ ಅಂದ್ರೆ ನೀರಾಮಿಲಿ ತಿಂದು ಗೋಪ್ ಕೂತೀರಿ ಎಲ್ಲಿ ಹೋಗಾಕ ನಮ್ಮ ಕಾಲ ಇಲ್ಲಪ್ಪ ಮನ್ಕಾಲ್ಗಳು ಹಿಡ್ದಾವ ಎಲ್ಲಿ ಹೋಗೋದು ಕತ್ತಲ್ದಾಗ ನೀರಾಗ ಎದ್ದು ಆಟೋನು ಅಂಜಿ ಗಪ್ಪ ಕೂತೀವಿಯಪ್ಪ ನಾವು ವ್ಯವಸ್ಥೆ ಹೆಂಗ್ರಿ ನಮ್ಮ ಮನ್ಯಾಗ ಆರ ಕಂಟ್ರೋಲ್ ಹಾಕಿರ್ದಲ್ಲ ಅದನ್ನ ಕುದಿಸು ತಿನ್ಕೋತ ಕೂತೀವ್ರಿ ಅಲ್ಲ ಪರಿಹಾರ ಕೇಂದ್ರದ್ದು ಯಾವ ಮಾಡಿಲ್ಲ ನಿಮಗೆ ಇಲ್ಲಿ ನಾವೇನು ಪರಿಹಾರ ಕೇಂದ್ರ ಏನು ಬೆಳಿಲ್ಲ ನಾ ಆತ ಹೋಗಾಕ ನಮ್ಗೆ ಅನುಕೂಲ ಆಗಿಲ್ಲ ನಾವು ಇಲ್ಲೇ ಗಪ್ಪ ಕೂತೀವಪ್ಪ ಅಲ್ಲಿ ನಿಮ್ಗೆ ಯಾರು ಹೇಳಿ ಹೇಳಿಲ್ಲ ಯಾರು ನಮ್ಮ ಕರೆದಿಲ್ಲ ಬಾಬ ಯಾರು ಕರೆದೇ ಇಲ್ರಿ ನಾ ಮತ್ತೆ ಹೋಗಿಲ್ಲಪ್ಪ ನಮ್ಮ ಮನ್ಯಾಗ ಇದ್ದ ಅಂತ ಮಾಡ್ಕೊಂತ ಗಪ್ಪ ಕಟ್ಟಿಗೆ ಬಿದ್ದೀವಿ ಅಲ್ಲಿ ಮನ್ಯಾಗ ನೀರು ನುಗ್ಗಿರಿ ಹೆಂಗ್ ಇರ್ತೀರಿ ಮತ್ತೆ ಅದಕ್ಕೆ ಇಲ್ಲೇ ಕಟ್ಟಿ ಗೈಟ್ ಐತಿ ಇಲ್ಲೇ ಕಟ್ಟಿ ಮ್ಯಾಗ ಬಿದ್ದು ಬಿಟ್ಟು ಒಳಗೆ ನೋಡ್ರಿ ನೀರ್ ಹಂಗೈತೆ ರಾತ್ರಿ ಮಲಗ ವ್ಯವಸ್ಥೆ ಇವಲ್ಲ ನಮ್ಮ ಹಾಸಿಗೆ ಹಾಕೊಂಡು ಇಲ್ಲೇ ಬಿದ್ದೀವಿ ಆರು ಮನ್ಯಾಗಟ ಇವ್ರ ಮನ್ಯಾಗಟ ಎತ್ತರ ಮ್ಯಾಗ ಮನ್ಕೊಂದು ಜೀವ ಹೊತ್ತೇರ್ಸಿದೀವಿ ಇಟ್ಟ ನೋಡ್ರಿ ಮತ್ತೇನೈತಿ ನಮ್ಗೆ ಅಣು ಇಲ್ರಿ ಎಲ್ಲ ಬೀಡ್ ಬಿಟ್ಟೈತ್ರಿ ಎಲ್ಲ ಸರಿಗೆ ಬಿಟ್ಟೈತ್ರಿ ಮನಿ ಬಿದ್ದೈತ್ರಿ ಮತ್ತೆ ಎಲ್ಲ ಇವ್ರಿಗೆ ಬೇಡ್ ಕೊಡ್ತೀರಿ ಏನನ್ನ ಇರಾಕ ಇದು ಕೂಳಿಲ್ಲ ನೀರಿಲ್ಲ ಮತ್ತೆ ಹಿಂಗೆ ಬಿದ್ದು ರೀ ಕಳ್ಕಣ್ಯಾಗ ಹೆಂಗೆ ಮಾಡ್ತೀರಿ ನೋಡ್ರಪ್ಪ ಹಿಂಗೆ ತ್ರಾಸು ಕೊಟ್ಟೈತ್ರಿ ಎಲ್ಲ ಏನು ಮಾಡವ ತಗೊಂದ ಮನಿಗಳಿಗೆಲ್ಲ ನೀರು ಹೋಗೈತಪ್ಪ ಎಲ್ಲ ಹಿಂಗೆ ಕೂತು ನೋಡ್ರಿ ಒಟ್ಟೆ ಹಾಂ ಕಂಬ ಬಿದ್ದವ್ರಿ ಕಂಬ ಎಲ್ಲ ಬಿದ್ದೈತಿ ಎಲ್ಲ ಇದಾಗೈತಿ ತಸನೆ ಕೊಟ್ಟೈತಿ ರೀ ಬೀಡಿ ಬಿಟ್ಟೈತಿ ಮನೆ ನೋಡ್ರಿ ಅದನ್ನ ಮತ್ತೆ ಈಗ ಇರಾಕ ತರನಾಸ ಐತ್ರಿ ಏನ್ ಮಾಡೋದು ನೋಡ್ರಿ ಅಪ್ಪ ಹಂಗ ಅಲ್ಲಿಗೆ ತಿನ್ನಾಕ ಊಟದ ವ್ಯವಸ್ಥೆ ಹೆಂಗ್ ಮಾಡಿದ್ರಿ ನೀನು ಹೇಳಿ ಬಂದ್ರಿ ತಿನ್ನಾಕ ಊಟದಿಲ್ಲ ಏನೂ ಇಲ್ಲರಿ ಯಾರು ಕೊಡಾರ ಅಲ್ಲಿ ಇದಕ್ಕೆ ಹೋದ್ರಿ ಅದಕ್ಕಾಗಿ ತರಾಸ ಕೊಟ್ಟೈತ್ರಿ ಊಟಾನೆ ಇಲ್ರಿ ವ್ಯವಸ್ಥೆ ಹ್ಞೂನ್ರಿ ಇಲ್ಲಿ ಹೋದ ವರ್ಷ ಮಳೆ ಬಂದಿತ್ತು ಎಲ್ಲ ನಿದ್ದೆ ಅಲ್ಲಿ ಹೋಗಿದ್ರು ಎಲ್ಲ ಹೋದ ವರ್ಷ ಮಳೆ ಬಂದಿತ್ತು ಇದಕ್ಕೆ ಹೋಗಿದ್ದು ರೀ ಕೌಜಿಲಿ ಹೋಗಿದ್ದು ರೀ ಇದು ವರ್ಷ ಅಪಾವತ್ತು ಬಂದಿಲ್ಲ ಅಂದ್ರೆ ಇವತ್ತು ಬತ್ತರಿ ಎಲ್ಲ ಬಂದು ನಮ್ಮ ಯಾರು ಮಾಡ್ತಿರು ಈ ಕಡೆ ಇಲ್ಲಿ ಮೂರು ದಿನ ಆತ್ರಿ ಇಲ್ಲಿ ಹ್ಞೂ ಇಲ್ಲರಿ ಮತ್ತೆ ಇಲ್ಲೇ ಮಲ್ಕೊಂಡು ಬಿಡುತ್ತೀರಿ ಮತ್ತೆ ಕಟ್ಟಿ ಮೇಲೆ ಇದನ್ನ ಕಟ್ಟಿ ಇಡ್ತೀರಿ ಏರಿ ಗಟ್ಟು ಹೋಗಿ ಚಂದಗಿಡಿದ್ರೆ ಇಲ್ಲಿ ಕುಂತೀರಿ ಹಿಂಗೆ ಅಳಿ ಮನ್ಯಾಗ